ಸಿನಿಮಾ ರಂಗದಲ್ಲಿ ನಾಯಕಿ ನಟಿಯರು ಏನೇ ಮಾತನಾಡಿದ್ದರೂ ಅದು ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಮಾತನಾಡುವ ಪ್ರತಿ ಮಾತುಗಳು ಮಾಧ್ಯಮಗಳಲ್ಲಿ ಕಾಳ್ಗಿಚ್ಚಿನಂತೆ ಹರಡುತ್ತೆ ಹಲವರು ತಮ್ಮ ಮಾತಿನಿಂದ ಸಾಕಷ್ಟು ಟ್ರೋಲ್ ಆಗುತ್ತಾರೆ ಆದರೆ ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳದ ಹಲವಾರು ಹುಡುಗಿಯರು ಫಿಲ್ಟರ್ ಇಲ್ಲದೆ ನೇರವಾಗಿ ಮಾತನಾಡುತ್ತಾರೆ ಇದೀಗ ನಟಿ ರೆಜಿಯಾ ಡಬಲ್ ಮೀನಿಂಗ್ ಜೋಕ್ ಮಾಡಿ ಟ್ರೋಲ್ಗೆ ಗುರಿಯಾಗಿದ್ದಾರೆ ನಟಿ ರೆಜಿನಾ ಕ್ಯಾಸೆಂಡ್ರಾ ನೀಡಿದ ಹೇಳಿಕೆಯೊಂದು ಈಗ ಭಾರೀ ಚರ್ಚೆಗೆ ಗುರಿಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ರೆಜಿನಾ ಅವರ ಮಾತಿಗೆ ತಲೆಕೆಡಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಯಾಗುತ್ತಿರುವ ನಟಿ ರಜಿನಾ ಅವರ ಹೇಳಿಕೆ ಏನು ಗೊತ್ತಾ ಹೇಳ್ತೀವಿ ಮುಂದೆ ನಟಿ ರಜಿನಿ ಹಾಗೂ ನಿವೇದ ಥಾಮಸ್ ಅವರು ಸಾಕಿನಿ ದಾಕಿನಿ ಎನ್ನುವ ಸಿನಿಮಾದಲ್ಲಿ ಜೊತೆಯಾಗಿ ಅಭಿನಯಿಸುತ್ತಿದ್ದಾರೆ ಈ ಸಿನಿಮಾಗೆ ಸುಧೀರ್ ವರ್ಮಾ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ಸಿನಿಮಾ ಭಾಗಶಃ ಮುಗಿದಿದ್ದು ಇನ್ನೇನು ತೆರೆ ಕಾಣುವ ನಿರೀಕ್ಷೆ ಇದೆ ಹಾಗಾಗಿ ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ರಜೀನಾ ಬ್ಯುಸಿಯಾಗಿದ್ದಾರೆ ಒಂದಾದ ಮೇಲೆ ಬಂದಂತೆ ಮಾಧ್ಯಮಗಳಲ್ಲಿ ಸಂದರ್ಶನವನ್ನು ಕೂಡ ನೀಡುತ್ತಿದ್ದಾರೆ ನಟಿ ರೆಜೀನಾ ಕನ್ನಡದಲ್ಲಿ ಕೂಡ ನಟಿಸಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಸೂರ್ಯಕಾಂತಿ ಎನ್ನುವ ಸಿನಿಮಾದ ಮೂಲಕ ಕನ್ನಡಕ್ಕೂ ಪರಿಚಯಿತರಾದರು ನಟಿ ರೆಜೀನಾ ಈ ಸಿನಿಮಾದಲ್ಲಿ ನಟ ಚೇತನ್ ಕುಮಾರ್ ಅವರಿಗೆ ಜೋಡಿಯಾಗಿ ರೆಜಿನಾ ಅಭಿನಯಿಸಿದರು ಇದೀಗ ತಮಿಳು ಹಾಗೂ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಚ್ಚು ಬ್ಯುಸಿಯಾಗಿದ್ದಾರೆ ರೆಜಿನಾ ಅಂದ ಹಾಗೆ ತಮ್ಮ ಸಾಕಿನಿ ದಾಕಿನಿ ಎನ್ನುವ ಸಿನಿಮಾದ ಪ್ರಚಾರದ ಸಮಯದಲ್ಲಿ ರೆಜಿನಾ ಮಾಧ್ಯಮದ ಎದುರು ಹೇಳಿದ ಬಂದು ಜೋಕ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಅದು ಹುಡುಗರ ಲೈಂಗಿಕ ಸಾಮರ್ಥ್ಯದ ಬಗ್ಗೆ ಮಾತನಾಡಿದ್ದು ಹೌದು ರೆಜಿನಾ ಡಬಲ್ ಮೀನಿಂಗ್ ಜೋಕ್ ಒಂದನ್ನು ಮಾಡಿದ್ದಾರೆ ಇದಕ್ಕೆ ಹಲವರು ನಕ್ಕರು ಇನ್ನೂ ಕೆಲವರು ತಲೆ ಬಿಸಿ ಮಾಡಿಕೊಂಡಿದ್ದಾರೆ ರೆಜಿನಾ ಹುಡುಗರ ಲೈಂಗಿಕ ಸಾಮರ್ಥ್ಯವನ್ನ ಮ್ಯಾಗಿಗೆ ಹೋಲಿಕೆ ಮಾಡಿದ್ದಾರೆ ಹುಡುಗರ ಬಗ್ಗೆ ನನಗೆ ಒಂದು ಜೋಕ್ ಗೊತ್ತಿದೆ ಆದರೆ ಇಲ್ಲಿ ಹೇಳಬೇಕೋ ಬೇಡವೋ ನನಗೆ ಗೊತ್ತಾಗ್ತಿಲ್ಲ ಅಂತ ಒಂದು ನಿಮಿಷ ಸುಮ್ಮನಾದ ರೆಜಿನಾ ಕೊನೆಗೂ ತಡೆದುಕೊಳ್ಳಲಾಗದೆ ತನಗೆ ಗೊತ್ತಿರುವ ಜೋಕನ್ನು ಹೇಳಿಬಿಟ್ಟಿದ್ದಾರೆ ಹುಡುಗರ ಲೈಂಗಿಕ ಸಾಮರ್ಥ್ಯ ಮ್ಯಾಗಿ ತರ ಕೇವಲ ಎರಡು ನಿಮಿಷಗಳಲ್ಲಿ ಮುಗಿಯುತ್ತೆ ಅಂತ ಜೋಕ್ ಮಾಡಿ ನಕ್ಕಿದ್ದಾರೆ ಅಲ್ಲಿದ್ದವರು ಕೂಡ ಈ ಮಾತಿಗೆ ಹಲ್ಲು ಕಿರಿದರೂ ನೆಟ್ಟಿಕರು ಮಾತ್ರ ರೆಜ್ಜಿನ ಮಾತಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಕೆಲವರಂತೂ ಮ್ಯಾಗಿಯನ್ನ ನಿಜವಾಗಿ ಎರಡು ನಿಮಿಷದಲ್ಲಿ ಮಾಡಲು ಸಾಧ್ಯವೇ ಇಲ್ಲ ಅಂತ ಡಬಲ್ ಮೀನಿಂಗ್ ಅರ್ಥದ ಕಮೆಂಟ್ ಕೂಡ ಮಾಡಿದ್ದಾರೆ ರೆಜ್ಜಿನ ಅಭಿನಯಿಸುತ್ತಿರುವ ಸಾಕಿನಿ ದಾಕಿನಿ ಸಿನಿಮಾ ಒಂದು ಕೊರಿಯನ್ ಸಿನಿಮಾದ ಕತೆಯನ್ನು ಹೊಂದಿದೆ ಮಿಡ್ ನೈಟ್ ರನ್ನರ್ಸ್ ಎನ್ನುವ ಕೊರಿಯನ್ ಸಿನಿಮಾದಿಂದ ಸ್ಫೂರ್ತಿ ಪಡೆದು ಈ ಸಿನಿಮಾವನ್ನು ನಿರ್ಮಾಣ ಮಾಡಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಸಿನಿಮಾ ತೆರೆ ಕಂಡಿತ್ತು ಪೊಲೀಸ್ ಅಕಾಡೆಮಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದ ಇಬ್ಬರು ವಿದ್ಯಾರ್ಥಿಗಳು ಮಾನವ ಕಳ್ಳ ಸಾಗಾಣಿಕೆಯನ್ನು ಬಯಲು ಎಳೆಯುವ ಕಥೆಯಿದು ಆದರೆ ಕೊರಿಯನ್ ಸಿನಿಮಾದಲ್ಲಿ ಇಬ್ಬರು ನಾಯಕ ನಟರು ಅಭಿನಯಿಸಿದ್ರೆ ಇಲ್ಲಿ ಇಬ್ಬರು ನಟಿಯರನ್ನು ಇಟ್ಟುಕೊಂಡು ಸಿನಿಮಾ ಮಾಡಿದ್ದು ವಿಶೇಷ ಸಾಮಾನ್ಯವಾಗಿ ಕೊರಿಯನ್ ಮೂವಿಗಳಲ್ಲಿ ಕತೆ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಹಾಗಾಗಿ ಇದೀಗ ಸಾಕಿನಿ ದಾಕಿನಿ ಕೂಡ ಹೆಚ್ಚು ನಿರೀಕ್ಷೆಯನ್ನು ಹಾಕಿದೆ ಇನ್ನು ಈ ವಿಷಯದ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು